ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ. ನಾನು ನಿಜನೇ ಹೇಳ್ತಾ ಇದ್ದೀನಿ, ನೀವು ರೆಸ್ಟೋರೆಂಟ್ ಓಪನ್ ಮಾಡಿದ್ಮೇಲೆ ನಂಗೊಂದು ಕೆಲಸ ಬೇಕು. ಕೆಲಸ ಏನ್ರಿ, ಕ್ಯಾಶಿಯರ್ ಆಗಿ ಬಂದ್ಬಿಡಿ ಹೇಳ್ತೀನಿ. ಮೂರು ದಿನ ಛತ್ರದಲ್ಲಿದ್ರು ಇನ್ನೂ ನಿಮ್ ಚರ್ಚೆ ಮುಗಿಲಿಲ್ವಲ್ಲ. ಅದು ಶಾಂತಿ, ನೀ ಸುಮ್ನಿರ. ಹೌದು ಕಣೆ, ನಮ್ ಚರ್ಚೆ ಇನ್ನು ಮುಗ್ದಿಲ್ಲ. ನಿನ್ಗೇನಾದ್ರು ಸಂಕಟ ಆಗ್ತಾ ಇದೀಯಾ? ಹೂ ಮತ್ತೆ ಅಲ್ಲ, ನೀವ್ ಹಿಂಗ್ ಮಾತಾಡ್ತಾ ಇದ್ರೆ ನನಗ್ ನಿದ್ರೆ ಬರೋದ್ ಹೆಂಗೆ? ನಾನು ಹಿಂಗ್ ನಿದ್ರೆ ಮಾಡೋದ್ ಬೇಡವಾ? ಈ ಹಾಳ್ ಮಾತೆಲ್ಲ ಕೇಳ್ಕೊಂಡು ಒದ್ದಾಡ್ತಾ ಇದ್ದೀನಿ. ಅಲ್ಲ, ಯಾರ್ಯಾರೋ ಥ್ರೋಟ್ ಇನ್ಫೆಕ್ಷನ್ ಆಗಿ ಮಾತಾಡಕ್ಕಾಗದೆ ಒದ್ದಾಡ್ತಾ ಇದಾರೆ. ನಿನಗೇನು ಆಗ್ಲಿಲ್ವಲೇ? ಅಯ್ಯೋ, ನನಗೆ ಯಾಕದೆಲ್ಲ ಆಗ್ಬೇಕು? ನಾನು ಸೈಲೆಂಟ್ ಆಗೇ ಇದ್ದೀನಿ, ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇರೋದು ನೀವೇ. ಅಲ್ಲ, ಬಂದ ಕಡೆನೆ ಟಿಕಾನೆ ಹಾಕೊಂಡು ಕೂತ್ಕೋತಾರಲ್ಲ ಇವ್ರುಗಳಿಗೆಲ್ಲ, ಮನೇಲಿ ಮಾಡೋ ಕೆಲಸ ಇಲ್ವಾ ಅಂತ. ಅಣ್ಣ, ನಾವು ಹೋಗಿ ಬರ್ತೀವಿ. ಯಾಕಮ್ಮ, ಅಳಿಯಂದು ಬರೋವರೆಗೂ ಇದ್ದು ಹೋಗಿ. ಅವ್ರಿಗೆ ನಿಮ್ಮ ಥರ ರಿಟೈರ್ಮೆಂಟ್ ಸಿಕ್ಕಿಲ್ಲ ರೀ. ಅಮ್ಮ, ಮಗಳು, ಮಗ ಎಲ್ಲರೂ ದುಡಿದ್ರೇನೆ ರಾತ್ರಿ ಊಟ ಮಾಡೋಕ್ಕಾಗೋದು. ತುಂಬ ಅನುಕೂಲ ಇದೆ ಮನೆಯಲ್ಲಿ. ಮೀನಾ, ನಾವಿನ್ ಹೊರಡ್ತೀವಿ. ಅಯ್ಯಯ್ಯೋ, ಇವ್ರಿಗೆ ಬಿಟ್ಟೋಗ್ತೀರಾ? ಶಾಂತಿ ಶಾಂತಿ, ಶೂರಿಂಗು ಮೀನಿಗೂ ಮದುವೆ ಆಗಿದ್ದು ಪಿಕ್ಚರ್ ಶೂಟಿಂಗ್ ಅನ್ಕೊಂಡಿಯೇನೆ, ನಿನ್ಗೆಲ್ಲೋ ಮೆಮೊರಿ ನೋವು ಆಗ್ಬಿಟ್ಟಿದೆ. ಅದೇನದು? ಮಿದುಳಲ್ಲಿ ರಕ್ತ ಹೆಪ್ಪಿಟ್ಕೊಂಡ್ರೆ ಅದನ್ನು ಕ್ಯಾವರ್ ನೋವು ಅಂತಾರೆ. ನೆನಪು ನೋವು ಇಲ್ಲ ಹೆಪ್ಪಿಟ್ಟರೆ ಅದನ್ನು ಮೆಮೊರಿ ನೋವು ಅಂತಾರೆ. ಮನೋಜ, ಮನೋಜ ಓಡೋದ್ನಲ್ಲ, ಅದು ನಿನ್ನ ಮನಸ್ಸಲ್ಲಿ ಕೂತು ಬಿಟ್ಟಿದೆ. ಅದಕ್ಕೆ ಫ್ರಸ್ಟ್ರೇಷನ್ ಏನ ಮಾತಾಡ್ತೀಯ? ಇಲ್ಲ ಅಣ್ಣ, ನಾನು ನಿಮ್ಮ ಹತ್ರ ಇದನ್ನೇ ಹೇಳೋದಕ್ಕೆ ಬಂದೆ. ನಾಳೆಯಿಂದ ಅಂಗಡಿ ಬಾಗಿಲು ತೆಗಿಬೇಕು. ನಮಗೆ ಬಲವಂತ ಮಾಡಬೇಡಿ, ನಾವಿನ್ನು ಹೋಗಿ ಬರ್ತೀವಿ. ಅಮ್ಮ, ನಾನು ನಿಮ್ಮ ಜೊತೆ ಪಂಪಿಡ್ತೀನಿ. ಏ ಮೀನಾ, ಇನ್ಮೇಲೆ ಇದು ನಿನ್ನ ಓನ್ ಹೌಸು, ಅದು ಗೆಸ್ಟ್ ಹೌಸು. ನೀನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕು. ಹೌದು ಮೀನಾ, ಇನ್ಮೇಲೆ ಇದೇ ನಿನ್ನ ಮನೆ, ಇವರೆಲ್ಲ ನಿನ್ನವರು. ಕನಕ ಬಾಮ್ಮ, ಬರ್ತೀನ. ಕುಸುಮಮ್ಮ, ಚಿಂತೆ ಮಾಡಬೇಡಿ ಕುಸುಮಮ್ಮ. ನಿಮ್ಮ ಮಗಳು ಈ ಮನೇಲಿ ನಗ್ತಾ ನಗ್ತಾ ಇರ್ತಾಳೆ ಅಂತ ನಾನು ಮಾತು ಕೊಡ್ತೀನಿ. ವಂಡರ್ಫುಲ್ ಕಂದ,
ಇಷ್ಟು ದಿನ ನಾನೇ ಹಾಸ್ಕೋತಿದ್ದೆ, ಇವತ್ತು ನೀನೇ ಹಾಸ್ಬಿಟ್ಟಿದೀಯ. ಅಯ್ಯೋ ಅಜ್ಜಿ, ಇದು ನನಗೆ ಅಂತ ಹಾಸಿದ್ದು. ನೀನ್ಯಾಕೆ ಕೆಳದ್ ಮಲ್ಕೋತೀಯಾ? ಅದು ಮೇಲ್ಮಲ್ಗೆ ಅಭ್ಯಾಸ ಇಲ್ಲ. ಪರವಾಗಿಲ್ಲ ಅಜ್ಜಿ, ನೀವು ಮೇಲೆ ಮಲ್ಕೊಳ್ಳಿ. ಅಭ್ಯಾಸ ಇಲ್ಲ ಅಂದರೆ ಮಾಡ್ಕೋಬೇಕು, ಸುಮ್ಮನೆ ಮಲ್ಕೊ. ಅಜ್ಜಿ, ನಮ್ಮ ಮನೇಲಿ ಮಂಚ ಇಲ್ಲ ಅಲ್ವಾ, ಹಾಗಾಗಿ ನನಗೆ ಮೇಲ್ ಮಲ್ಗೋ ಅಭ್ಯಾಸ ಇಲ್ಲ. ನೋಡು, ಹೊಲದಲ್ಲಿ ಕೆಲಸ ಮಾಡೋಣ ನಾನು, ನನಗೆ ನೆಲದ ಮೇಲೆ ಮಲಗಿದ್ರೆ ನಿದ್ದೆ ಬರೋದು. ನೀ ಮಲ್ಕೊ. ಯಾಕೆ ಒಂಥರ ಇದೆಯಾ? ಅದು ನನಗೂ ಅಮ್ಮನ ಜೊತೆ ಮನೆಗೆ ಹೋಗ್ಬೇಕಾಗಿತ್ತು ಅನಿಸ್ತಿದೆ ಅಜ್ಜಿ. ಅಯ್ಯೋ ತಡ್ಡಿ, ಮದುವೆ ಆಗಿ ಗಂಡನ ಮನೆಗೆ ಬಂದು ತವ್ರ ಮನೇಲಿ ಇರಬೇಕು ಅಂತೀಯಲ್ಲೇ, ಹಾಗೆಲ್ಲ ಯೋಚನೆ ಮಾಡಬಾರ್ದು. ಇನ್ಮೇಲೆ ಇದೇ ನಿನ್ನ ಮನೆ. ಮಲ್ಗು ಹೊತ್ತಾಯ್ತು, ಹೇಳ್ ಮಲ್ಕು. ಕಂದ ಅಳ್ತಾ ಇದೀಯಾ? ನನ್ನ ಮನೆಗೆ ಹೋಗ್ಬೇಕಂತ ನಮ್ಮ ರಂಗ ಹೇಳಿದ್ ಕೇಳಿ ನೀನು ತುಂಬ ಧೈರ್ಯವಂತೆ, ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಿ ತಿಂದ್ಕೊಂಡಿದ್ದೆ. ನೋ ವೇಸ್, ನೀನೇನೂ ಪ್ರಯೋಜನ ಇಲ್ಲ. ನಡಿ, ನಾನೇ ನಿನ್ನನ್ನು ಮನೆಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಅಲ್ಲ ಕಣೆ, ನೀನು ಹೂ ಕಟ್ಟಿ ಮಾರ್ತಾ ಇದ್ದೋಳು, ಆ ಹೂವನ್ನು ಎಲ್ಲಿಂದಲೋ ತರ್ತಾ ಇದ್ದೆ. ಆದರೆ ಆ ಹೂವು ಎಲ್ಲೋ ಹುಟ್ಟುತ್ತೆ, ಎಲ್ಲೋ ಅಲಂಕಾರ ಆಗುತ್ತೆ, ಎಲ್ಲೋ ಬಾಡಿ ಹೋಗುತ್ತೆ. ಹೆಣ್ಣಿನ ಜೀವನನೂ ಅಷ್ಟೇ ಅಲ್ವೇನೆ. ನನ್ನ ಸೂರ್ಯನ ಬಗ್ಗೆ ಏನಾರು ಭಯ ಏನೇ? ಅವ್ರ ಹೆಸರು ಕೇಳಿದ್ರೇ ಭಯ ಆಗುತ್ತೆ ಅಜ್ಜಿ. ನಾನು ಇಷ್ಟು ಸಲ ನೋಡಿದ್ದೀನಿ ಗೊತ್ತಾ ಅವ್ರನ್ನ, ನೋಡಿದಾಗೆಲ್ಲ ಹೊಡಿ ಬಡಿ ಕುಡಿ ಇಷ್ಟು ಮೂರೇ. ಅಯ್ಯೋ ಹುಚ್ಚುಡ್ಗಿ, ಅವನು ಹೊಡಿತಾನೆ ಅಂತ ಮಾತ್ರಕ್ಕೆ ಅವನು ರೌಡಿ ಸೂರ್ಯ ಅಲ್ಲ, ಕುಡಿತಾನೆ ಅಂತ ಮಾತ್ರಕ್ಕೆ ಮಹಾನ್ ಕುಡುಕನೂ ಅಲ್ಲ. ಇಲ್ಲದೇ ಅನ್ಯಾಯ ಆಗ್ತಾ ಇದ್ರು ಅವನ ಕೈಲಿ ಸಹಿಸೋಕ್ಕಾಗೋದಿಲ್ಲ, ಬುತ್ತಿ ಕಲಿಸ್ಬಿಡ್ಬೇಕು. ಆದರೆ ಅವನು ಹೇಳೋ ರೀತಿ ಹೊರಟು ಅಷ್ಟೇ. ನೋಡು, ನೀನು ಹೋಗ್ತಾ ಹೋಗ್ತಾ ನಿನಗೆ ಅವನೇನು ಹೇಗೆ ಅಂತೆಲ್ಲ ಗೊತ್ತಾಗುತ್ತೆ. ನೀ ಚಿನ್ನ ಆದರೆ ಅವನು ವಜ್ರ ಕಣೆ, ಅವನು ನಾನು ಸಾಕಿದ ಮಗ. ಏನು ಹೆದರ್ಕೋಬೇಡ, ಧೈರ್ಯವಾಗಿರು. ಅಲ್ಲಿ ತನಕ ಹೋಗ್ಬೇಕಾ ನೀರ್ತರಕ್ಕೆ? ರೀ, ಸ್ವಲ್ಪ ನೀರು ತಗೊಂಬನಿ. ಕರ್ಮ, ನೀ ಕೋರ್ಕೆಯಲ್ಲಿ ಎದ್ದಂಗೆ.
ದಾಖಲೆ ಯಾರು ತೆಗೆದಿದ್ದಾರೆ? ಸುಮ್ಮನೆ ತಲೆ ತಿನ್ಬೇಡ, ಹೋಗಿ ಬೆಳಗ್ಗೆ ಒಳ್ಳೆ ನಿದ್ದೆ. ಅಯ್ಯೋ ದೇವ್ರೆ, ಕಳ್ಳ ಬಂದಿದ್ದಾನೆ. ಕಳ್ಳ ಅಲ್ಲ ಕಣೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ಯ. ಮನೋಜ ಇರ್ಬೇಕು, ಸರಿಯಾಗಿ ನೋಡು. ಹಲೋ, ಹೇಗಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ನಿದ್ದೆ ಆಯ್ತಾ? ಯಾರು ಮಾತಾಡೋದು? ಯಾರ? ನಾನು. ನಾನು ಅಂದ್ರೆ? ನಾನು ಗೊತ್ತಿಲ್ವ ನಿಮಗೆ? ಇಲ್ಲ. ಇದೆಲ್ಲ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಸಾರಿ, ರಾಂಗ್ ನಂಬರ್ ಅನ್ಸುತ್ತೆ. ಗಂಡ ಸ್ವಾಮಿ ಫೋನ್, ಹೆಂಡತಿ ಸ್ವಾಮಿ ಕಟ್ ಮಾಡೋದಾ?